ಎಲ್ಲರೂ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀರಾ ಈ ಪ್ರೆಸ್ ಕಾನ್ಫರೆನ್ಸ್ಗೆ. ಸೊ ಅದಕ್ಕೆ ಧನ್ಯವಾದಗಳು. ನನಗೆ ಮೊದಲಿಂದನೂ ಈ ರಾಮ್ ಕಾಮ್ ಜಾನ್ರ ಸಿನಿಮಾ ಅಂದರೆ ತುಂಬ ಇಷ್ಟ. ಆಮೇಲೆ ಸುನ್ನಿ ಅವರ ಡೈರೆಕ್ಷನ್ ಶೈಲಿ ಅಂದರೆ ತುಂಬ ಇಷ್ಟ. ಸೊ ಸುನ್ನಿ ಅವರು ಈ ಥರ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದರು. ಸೊ ಕತೆ ಕೇಳೋಕ್ಕಿಂತ ಮುಂಚೆನೇ ಸುನ್ನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಅದಕ್ಕೆ ಅದೇ ಖುಷಿಯಾಗಿತ್ತು. ಆಮೇಲೆ ಕತೆ ಕೇಳಿದ ಮೇಲೆ ತುಂಬಾ ಇಷ್ಟ ಆಗಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಈ ಸಿನಿಮಾದಲ್ಲಿ ಅತಿಶಯ್ ಅಂತ ಒಂದು ಪಾತ್ರನ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಅತಿಶಯ್ ಬಂದ್ಬಿಡಿಸಿಕ್ಕಿರಬೇಕು. ಆಮೇಲೆ ಯಾವತ್ತಾರು ಒಂದಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಆಮೇಲೆ ಅವನಿಗೆ ಒಂದು ಒಂದು ಹುಡುಗಿಯ ಏನಂತಾರೆ ಒಂದು ಒಂದು ಹುಡುಗಿಯ ಫೀಲ್ ಒಂದು ಎದೆಯಲ್ಲಿ ಯಾವಾಗಲೂ ಇರುತ್ತೆ. ಸೊ ಹುಡುಕಾಟ ಯಾವಾಗಲೂ ಇರುತ್ತೆ. ಸೊ ಆ ಹುಡುಕಾಟನೇ ಈ ಸಿನಿಮಾ. ಅಷ್ಟೇ, ಇನ್ನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಲ್ಲ, ಇಷ್ಟೇ ಅನಿಸುತ್ತೆ.